ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತುಳುವಿನಲ್ಲಿ ಬಿಡುಗಡೆಗೊಂಡಂತಹ ಇನ್ನೊಂದು ಸಿನಿಮಾದ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಈ ತುಳು ಸಿನಿಮಾ ದಿನದ 5 ದೇಕವೆಗಳಲ್ಲಿ ಪ್ರದರ್ಶನವಾದ ತುಳುವಿನ ಪ್ರಥಮ ಸಿನಿಮಾ. ಆ ಸಿನಿಮಾ ಮತ್ತಾವುದೂ ಅಲ್ಲ, ತುಳುವಿನಲ್ಲಿ ಬಿಡುಗಡೆಗೊಂಡಂತಹ ಎರಡನೇ ಸಿನಿಮಾ ದಾರದ ಬುಡದಿ. ದಾರದ ಬುಡದಿ ಸಿನಿಮಾದ ತಾಂತ್ರಿಕ ಮಾಹಿತಿ ಹಾಗೂ ಚಿತ್ರಕಥೆಯನ್ನು ಕೇಳುವ ಮೊದಲು ನೀವು ಒಂದು ವೇಳೆ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಎಪಿಸೋಡ್ ನಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೂ ಒಂದು ವೇಳೆ ನೀವು ದಾರದ ಬುಡದಿ ಸಿನಿಮಾವನ್ನು ನೋಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ, ತುಳುವಿನಲ್ಲಿ ಬಿಡುಗಡೆಗೊಂಡಂತಹ ಎರಡನೇ ಸಿನಿಮಾ ದಾರದ ಬುಡದಿ ಸಿನಿಮಾದ ಕಥೆಯನ್ನು ನೋಡಿಕೊಂಡು ಬರೋಣ. ತುಳು ನಾಟಕ ರಂಗಭೂಮಿಯ ಬೆಳವಣಿಗೆಯನ್ನು ತೋರಿಸಿಕೊಟ್ಟ ಕೆ ಎನ್ ಟೇಲರ್ ಅವರು ತುಳುನಾಡ ಕಲಾಪ್ರೇಮಿಗಳಲ್ಲಿ ಕೆಲವರನ್ನು ಜೊತೆಗೂಡಿಸಿಕೊಂಡು ತುಳು ಭಾಷೆಯ ಚಲನಚಿತ್ರವನ್ನು ಮಾಡಲು 1969 ವರ್ಷದಲ್ಲೇ ಯೋಜನೆಯೊಂದನ್ನು ರೂಪಿಸಿಕೊಂಡಿದ್ದರು. ಪ್ರಾರಂಭದಲ್ಲಿ ಮಲ್ಪೆ ಮಧ್ವರಾಜರವರಿಂದ ಆರ್ಥಿಕ ಸಹಾಯವನ್ನು ಪಡೆದು ಕೆ ಎನ್ ಟೇಲರ್ ಮತ್ತು ನಾರಾಯಣ್ ಪುತ್ರ ನಿರ್ಮಾಪಕರಾಗಿ ಶರವ್ ಪಿಕ್ಚರ್ಸ್ ಹೆಸರಿನಲ್ಲಿ ದಾರದ ಬುಡದಿ ತುಳು ಸಿನಿಮಾ ನಿರ್ಮಾಣ ಮಾಡಿದರು. ಭವಾನಿ ಶಂಕರ್ ರವರ ಮೂಲ ಕಥೆಗೆ ಕೆ ಎನ್ ಟೇಲರ್ ಅವರು ಸಂಭಾಷಣೆಯನ್ನು ಬರೆದು ಆರೂರು ಪಟ್ಟಾಭಿಯವರು ಈ ಸಿನಿಮಾಕ್ಕೆ ನಿರ್ದೇಶನವನ್ನು ಮಾಡಿದರು. ದಾರದ ಬುಡದಿ ಸಿನಿಮಾ ಕೆ ಕೆ ಎನ್ ಮೆನನ್ ರವರ ಛಾಯಾಗ್ರಹಣದಲ್ಲಿ ಮಲ್ಪೆ ಮಧ್ವರಾಜ್ರವರ ಮನೆ, ಕಾರ್ಖಾನೆ, ಮಣಿಪಾಲ ಹೋಟೆಲ್, ಕೆಮ್ಮಣ್ಣು, ಕೊಡವೂರು, ಉಡುಪಿ, ಧರ್ಮಸ್ಥಳ, ಮಲ್ಪೆ ಬಂದರು ಹಾಗೂ ಮಂಗಳೂರಿನಲ್ಲಿ 1970 ಚಿತ್ರೀಕರಣವಾಯಿತು. 4 ಹಾಡುಗಳಿರುವ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರರವರು ಸಂಗೀತ ನೀಡಿದ್ದರು. ಸುಮಾರು 1,75,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸಿನಿಮಾ 1971 ಮಾರ್ಚ್ 26 ವಿಶ್ವಕಿರಣ್ ರವರ ಹಂಚಿಕೆಯಲ್ಲಿ ಮಂಗಳೂರಿನ ರೂಪವಾಣಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತ್ತು. ದಿನವೊಂದರ 5 ದೇಕವೆಗಳಂತೆ ಭರ್ಜರಿ ಪ್ರದರ್ಶನದೊಂದಿಗೆ 5 ವಾರಗಳ ಕಾಲ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ದಾರದ ಬುಡದಿ ಸಿನಿಮಾ. ಈ ತುಳು ಸಿನಿಮಾಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 50,000 ರೂಪಾಯಿಯ ಸಹಾಯಧನವೂ ಲಭಿಸಿತ್ತು. ಮುಂದೆ ತುಳುವಿನ ದಾರದ ಬುಡದಿ ಸಿನಿಮಾ 1973 ಧರ್ಮಪತ್ನಿ ಎಂಬ ಹೆಸರಿನಲ್ಲಿ ಕನ್ನಡ ಸಿನಿಮಾವಾಗಿ ಬಿಡುಗಡೆಯಾಯಿತು. ತುಳುವಿನ ಎರಡನೇ ಸಿನಿಮಾವಾದ ದಾರದ ಬುಡದಿ ಸಿನಿಮಾಕ್ಕೆ ಪಿ ಬಾಬು ಅವರು ಸಂಕಲನವನ್ನು ಮಾಡಿದ್ದು. ಈ ಸಿನಿಮಾದಲ್ಲಿ ಸೋಮಶೇಖರ್ ಪುತ್ರನ್, ನಾರಾಯಣ್ ಪುತ್ರನ್, ಕೆ ಎನ್ ಟೇಲರ್, ಕೆ ಜೆ ರಾಜ್, ರಾಮಚಂದ್ರ ಕೂಳೂರ್, ಲೀಲಾವತಿ, ಶಶಿಕಲಾ, ಚಂದ್ರಕಲಾ ಹಾಗೂ ವಸಂತಿ ಕುಂದಾಪುರ್ ಈ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ದಾರದ ಬುಡದಿ ಸಿನಿಮಾ 1971 ಮಾರ್ಚ್ 26 ರೂಪವಾಣಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತ್ತು. ದಾರದ ಬುಡದಿ ಸಿನಿಮಾದ ಕತೆ ಹೀಗಿದೆ. ಬಡತನದಲ್ಲೇ ಬಾಳ್ವೆ ನಡೆಸಿಕೊಂಡು ಹೆಂಚಿನ ಕಾರ್ಖಾನೆಯಲ್ಲಿ ದುಡಿದು ಸಂಸಾರ ಮಾಡುತ್ತಿದ್ದ ಆದರ್ಶ ದಂಪತಿಗಳಿಗೆ ಒಂದು ಸಲ ಲಾಟರಿಯಲ್ಲಿ ಹಣ ಸಿಗುತ್ತದೆ. ಬಡತನದಲ್ಲಿ ಗೃಹಸ್ಥನಾಗಿದ್ದ ರಾಮುವಿಗೆ ಈ ಹಣದಿಂದ ಸ್ವರ್ಗ ಸುಖ ಪಡೆಯುವ ಆಸೆ ಹುಟ್ಟಿಕೊಳ್ಳುತ್ತದೆ. ಇದರಿಂದಾಗಿ ತಾನು ದುಡಿಯುತ್ತಿದ್ದ ಹಂಚಿನ ಕಾರ್ಖಾನೆಯ ಮಾಲೀಕನಾಗುತ್ತಾನೆ. ಶ್ರೀಮಂತಿಕೆಯ ಸೋಗು ಹೆಚ್ಚುತ್ತಿದ್ದಂತೆಯೇ ವೇಷೆಯೊಬ್ಬಳ ಸಹವಾಸವಾಗುತ್ತದೆ. ಕಾಲ ಕಳೆದಂತೆ ಅನ್ಯ ಸುಖ ಭೋಗಗಳಿಂದಾಗಿ ಧರ್ಮಪತ್ನಿಯಿಂದ ದೂರವಾಗುತ್ತಾನೆ. ಅನಿರೀಕ್ಷಿತವಾಗಿ ಬಂದ ಹಣ ಖಾಲಿಯಾಗುತ್ತದೆ, ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಸಿನಿಮಾದ ಕೊನೆಯಲ್ಲಿ ತನ್ನ ತಪ್ಪನ್ನು ಅರಿತುಕೊಂಡು ಮತ್ತೆ ತನ್ನ ಧರ್ಮಪತ್ನಿಯೊಂದಿಗೆ ಬಡತನದಲ್ಲಿ ಜೀವನ ನಡೆಸಿಕೊಂಡು ಹೋಗುತ್ತಾನೆ. ಇದಿಷ್ಟು ತುಳುವಿನಲ್ಲಿ ಬಿಡುಗಡೆಗೊಂಡಂತಹ ದಾರದ ಬುಡದಿ ಸಿನಿಮಾದ ಚಿತ್ರಕತೆ. ದಾರದ ಬುಡದಿ ಸಿನಿಮಾದ ಒಂದು ಹಾಡು ತುಂಬಾ ಜನಪ್ರಿಯಗೊಂಡಿತ್ತು. ಆ ಹಾಡೇ ಓ ಮಂಜುನಾಥ ಒಂದು ನ್ಯಾಯಾನ. ಬನ್ನಿ ಈ ಹಾಡಿನ ಕೆಲವು ಸಾಲುಗಳನ್ನು ಕೇಳಿಕೊಂಡು ಬರೋಣ. ಮಂಜುನಾಥ ಕುಂದು ನ್ಯಾಯನ ಎನ ಬದುಕಿಡೆ ಅಡ್ಡ ಜೀವತ್ತನ ಪೊನ್ನಾನ ಬದುಕಿಡೆ ನಿನ್ನ ಬೇಡನ ಕಣ್ಣ ನೀರಯಂಕೆ ನಿಕ್ಕಲೀಲಿನ ಓ ಮಂಜುನಾಥ ಕುಂದು ನ್ಯಾಯನ ಎನ್ನ ಬದುಕಿಡೆ ಅಡ್ಡ ಜೀವತ್ತನ. ಇದಿಷ್ಟು ದಾರದ ಬುಡದಿ ಸಿನಿಮಾದ ತಾಂತ್ರಿಕ ಮಾಹಿತಿ ಹಾಗೂ ಚಿತ್ರಕಥೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ತುಳು ಸಿನಿಮಾದ ಚಿತ್ರಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ತುಳುನಾಡು.